ಶ್ರೀಯಂತಹ ಚಿಕಿತ್ಸೆಗಳು ಬೇಕಾದ್ರೂ ಎದುರಾಗಬಹುದೆಂಬ ಮಾತುಗಳಿಗೆ ಆ ಸುಗಂಧದಿಂದ ಎದುರಾಗುತ್ತಿರುವ ಕುತೂಹಲಗಳೇ ಸಾಕ್ಷಿಯಾಗಿವೆ. ಅಂತಹ ಕುತೂಹಲಕಾರಿ ಮಗುವಿನ ವಿಸ್ಮಯಕಾರಿ ಸಂಗತಿಗಳೇ ನಮ್ಮ ಇಂದಿನ ಹಿಗೂ ಉಂಟೆ. ಆ ಪುಟ್ಟ ಮಗುವಿನಿಂದ ಎದುರಾಗುತ್ತಿರುವ ಚಿಕಿತ್ಸೆಗಳೇನು? ಆ ಮಗು ಬಯಲು ಮಾಡುತ್ತಿರುವ ರಹಸ್ಯವೇನು? ಅದು ಪವಾಡ ಪುರುಷ ಚನ್ನ ಬಸವೇಶ್ವರ ಸ್ವಾಮಿಗಳು ನೆಲೆಯಾಗಿರುವ ಪಟ್ಟಣ. ಆ ಪಟ್ಟಣವಾದರೂ ಯಾವುದು ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿರುವ ಗುಬ್ಬಿ. ಅಧ್ಯಾತ್ಮ ತಾಣವಾಗಿರುವ ಈ ಗುಬ್ಬಿ ಪಟ್ಟಣಕ್ಕೆ ಸಮೀಪದಲ್ಲಿದೆ. ಅವಧೂತರಾದ ದತ್ತಾತ್ರೇಯರ ಪರಮ ಭಕ್ತರಾದ ಚಿದಂಬರ ಸ್ವಾಮಿಗಳಿಂದ ನಿರ್ಮಿತವಾದ ಚಿದಂಬರಾಶ್ರಮ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಸಮಾಜದ ಉದ್ಧಾರಕ್ಕಾಗಿ ಚಿದಂಬರ ಸ್ವಾಮಿಗಳಿಂದ ತಲೆ ಎತ್ತಿದ ಈ ಚಿದಂಬರಾಶ್ರಮದಲ್ಲಿ ಉಚಿತವಾಗಿ ವೇದ ಪಾಠಶಾಲೆಯನ್ನ ನಡೆಸಲಾಗುತ್ತಿದೆ. ಈ ಚಿದಂಬರಾಶ್ರಮದಲ್ಲಿ ವೇದಾಭ್ಯಾಸ ಮಾಡಲು ತಂದೆ ತಾಯಿಯ ಇಚ್ಛೆಯಂತೆ ಅಂದು ಓರ್ವ ಹುಡುಗ ಆಸನದಿಂದ ಬಂದ. ಇಲ್ಲಿ 6 ವರ್ಷಗಳ ಕಾಲ ವೇದಾಭ್ಯಾಸ ಮಾಡಿಕೊಂಡು 10ನೇ ತರಗತಿಯವರೆಗೆ ಓದಿದ ನಂತರ ಆ ಹುಡುಗ ಬೆಂಗಳೂರಿಗೆ ಬಂದ. ಪಿಯುಸಿ ಮಾಡಿ ತದನಂತರ ಸಂಸ್ಕೃತದಲ್ಲಿ MA ಮುಗಿಸಿದ. ವೇದ ಪಂಡಿತರಾಗಲು ಸಜ್ಜುಗೊಂಡಿದ್ದ, ಸಂಸ್ಕೃತದಲ್ಲಿ MA ಪೂರೈಸಿದ, ಸಂಸ್ಕೃತ ಪ್ರಾಧ್ಯಾಪಕರಾಗಲು ಸಿದ್ಧ. ಅಧ್ಯಾಪಕರಾಗಬೇಕಾಗಿದ್ದ, ವೇದ ಪಂಡಿತರಾಗಬೇಕಾಗಿದ್ದ, ಹೋಮ ಹವನಗಳನ್ನ ನಡೆಸಬೇಕಾಗಿದ್ದ ಅವರು ಏಕಾಏಕಿ ಆ ಒಂದು ನಿರ್ಧಾರವನ್ನ ಮಾಡಿ ಬೆಂಗಳೂರಿನಲ್ಲಿ ಕೇರಳದ ಗುರುವಿನಿಂದ ಕಲಾರಿಪಾಯಟ್ಟು ಸಮರ ಕಲೆಯನ್ನ ಕಲಿಯಲು ನಿಂತರು. ಹಾಗೆ ಸಮರ ಕಲೆ ಕಲಾರಿಪಾಯಟ್ಟು ಕಲಿಯಲು ಮುಂದಾದ ಅವರಿಗೆ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ತಾವು ಕಲಾರಿಪಾಯಟ್ಟು ಕಲಿಯುತ್ತಿದ್ದ ತಾಣಕ್ಕೆ ಆ ಓರ್ವರು ಬಂದದ್ದು. ಅವರು ಮುಂಚೆಯಿಂದಲೇ ಆ ಗುರುಗಳ ಬಳಿ ಕಲಾರಿಪಾಯಟ್ಟು ಕಲಿಯುತ್ತಿದ್ದರು. ಹಾಗೆ ಕಲಾರಿಪಾಯಟ್ಟು ಸಮರ ಕಲೆಯನ್ನ ಕಲಿಯುತ್ತಿದ್ದ ಆ ಓರ್ವರಾದ್ರೂ ಯಾರು ಅಂದ್ರೆ ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅವರಿಗೆ ತಾವು ಮೇರು ನಟರ ಮಗನೆಂಬ ಒಂದಿಷ್ಟು ಹಮ್ಮು ಇರಲಿಲ್ಲ. ತರಬೇತಿಯ ತಾಣಕ್ಕೆ ಬಂದ ಕೂಡಲೇ ಗುರುಗಳ ಪಾದಕ್ಕೆ ವಂದಿಸುತ್ತಿದ್ದರು. ಅನಂತರ ಎಲ್ಲರಂತೆ ಅಭ್ಯಾಸವನ್ನು ಮಾಡುತ್ತಿದ್ದರು. ಆ ವೇದ ಪಂಡಿತರು ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಸಮರ ಕಲೆಯನ್ನ ಅಭ್ಯಾಸ ಮಾಡಲು ನಿಂತರು. ಪುನೀತ್ರೊಂದಿಗೆ ಒಡನಾಟ ಮುಂದುವರಿಯಿತು. ಪುನೀತ್ ನಗನೆಯತ್ತ ಸಾಗಿದ್ರು. ಇನ್ನು ಆ ವೇದ ಪಂಡಿತರು ಕಲರಿಪಾಯಟ್ಟು ಸಮರ ಕಲೆಯನ್ನ ಮುಂದುವರಿಸಿದ್ರು. ಏನಾದರೂ ಸಾಧಿಸಬೇಕೆಂಬ ಹಂಬಲದೊಂದಿಗೆ ಕಲಾರಿಪಾಯಟ್ಟನ್ನ ಅಭ್ಯಾಸ ಮಾಡಲು ನಿಂತ ಆ ವೇದ ಪಂಡಿತರಿಂದ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾಗಿರುವ ಅಚ್ಚರಿಯೇ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿತು. ಅವರ ಸಾಧನೆಯು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ದಾಖಲಾಗಿರುವುದು. ಹಾಗೆ ಕಲಾರಿಪಾಯಟ್ಟು ಕಲೆಯನ್ನ ಕರಗತ ಮಾಡಿಕೊಂಡು ಇದೀಗ ಸಾವಿರಾರು ಮಕ್ಕಳಿಗೆ ಆ ವಿದ್ಯೆ ಕಲಿಸುತ್ತಿರುವ ಆ ವೇದ ಪಂಡಿತರಾದ್ರೂ ಯಾರು ಅಂದ್ರೆ ಸುದರ್ಶನ್. ನನ್ನ ಹತ್ರ ಒಂದು 5 ಜನ ಇದ್ದಾರೆ. ನಂದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅಂತ ನಾನು ಮಾಡಿದ್ದೀನಿ ಇಂಡಿಯಾ. ಅಂದ್ರೆ ಇವಾಗ ಅದರಲ್ಲಿ ನಾನೇ ಒಂದೂವರೆ ನಿಮಿಷ ಅಂದ್ರೆ 1 ಗಂಟೆ ಕಾಲ ಕಂಟಿನ್ಯೂಸ್ ನಾನು ಮಾಡ್ತೀನಿ. ಕಲರಿಪಾಯಟ್ಟು ಕಲಿಯಲು ಮುಂದಾದ ನಿಮಗೆ ಪುನೀತ್ ರಾಜ್ಕುಮಾರ್ ಅವರು ಪರಿಚಯವಾದ ನಂತರ ಅವರ ನಿಮ್ಮ ಒಡನಾಟ ಹೇಗಿತ್ತೆಂಬ ಪ್ರಶ್ನೆಗಳಿಗೆ ಸುದರ್ಶನ್ ಅವರಿಂದ ಬಂದ ಉತ್ತರವಾದ್ರೂ ಏನು ಅಂದ್ರೆ ಪುನೀತ್ ರಾಜ್ಕುಮಾರ್ ನಮ್ಮ ಜೊತೆ ಎಲ್ಲ ಒಟ್ಟು ರೆಗ್ಯುಲರ್ ನಾವು ಮಾಡ್ಕೋತೀವಿ. ಅವ್ರು ನಮ್ಮ ಮನೆಗೆ ನಮ್ಮ ತಂದೆ ಇದ್ದಾಗೆಲ್ಲ ಬಂದಿದ್ರು ಮನೆಗೆ ಪುನೀತ್ ಅವ್ರು ಸುಮ್ಮನೆ ಜನರಲ್ಲ ಮಾತಾಡ್ಸ್ಕೊಂಡು. ಸಮರ ಕಲೆಯನ್ನ ಕರಗತ ಮಾಡಿಕೊಂಡು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಸ್ಥಾನ ಗಿಟ್ಟಿಸಿಕೊಂಡು ಈಗಾಗಲೇ 1000 ಜನರಿಗೆ ತರಬೇತಿಯನ್ನ ನೀಡುತ್ತಿರುವ ಸುದರ್ಶನ್ ರವರಿಗೆ ಮದುವೆಯಾದ ನಂತರ ಒಂದು ಹೆಣ್ಣು ಮಗುವಿನ ಜನನವಾಯಿತು. ಹೆಣ್ಣು ಮಗುವಿನ ಜನನವಾದ ನಂತರ ಮನೆಯಲ್ಲಿನ ಖುಷಿ ದ್ವಿಗುಣವಾಯಿತು. ಖಾಸಗಿ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡುತ್ತಿದ್ದ ಮಡದಿ ಶಿಲ್ಪಾ ರವರು ಮಗು ಆದ ನಂತರ ಕೆಲಸವನ್ನ ಬಿಟ್ಟು ಪಾರ್ಟ್ ಟೈಮ್ ಕೆಲಸವನ್ನ ಆರಂಭಿಸಿದ್ರು. ಮಗುವನ್ನ ಪ್ರೀತಿಯಿಂದ ಆರೈಕೆ ಮಾಡಲು ನಿಂತರು. ಹಾಗೆ ವರ್ಷಗಳು ಕಳೆದ ನಂತರ ಮಗಳಿಗೆ ಸಮರ ಕಲೆಯನ್ನ ಹೇಳಿಕೊಡಲಾರಂಭಿಸಿದ್ರು ತಂದೆ ಸುದರ್ಶನ್. ಮಗಳು
ಸಮರ ಕಲೆಯನ್ನ ಅಭ್ಯಾಸ ಮಾಡಲು ನಿಂತ ನಂತರ ಇದೀಗ ಒಂದು ಅಚ್ಚರಿ ಎದುರಾಗಿದೆ. ಹಾಗೆ ಎದುರಾಗಿರುವ ಅಚ್ಚರಿಯೇ ಆಕೆಯೂ ಸಹ ವರ್ಲ್ಡ್ ರೆಕಾರ್ಡ್ಸ್ ಮಾಡಿರುವುದು. ಹಾಗೆ ಸಮರ ಕಲೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿರುವ ಸುದರ್ಶನ್ ರವರ ಮಗಳಾದರೂ ಯಾರು ಅಂದ್ರೆ 8ನೇ ತರಗತಿಯಲ್ಲಿ ಓದುತ್ತಿರುವ ಧಾತ್ರಿಯೇ. ನನ್ನ ಮಗಳಿಗೂ ಹೇಳ್ಕೊಡ್ತಾ ಇದ್ದೆ, ಅವಳು ಇವಾಗ ನ್ಯಾಷನಲ್ ಲೆವೆಲ್ಸ್ ಅಲ್ಲೆಲ್ಲ ಗೋಲ್ಡ್ ಮೆಡಲ್ ತಗೊಂಡಿದ್ದಾನೆ. ಅದೇ ಅದು ಹಂಗೆ ಸ್ಟಾರ್ಟ್ ಆಯ್ತು ಜರ್ನಿ. ಸುದರ್ಶನ್ ರವರ ಮಗಳು ಸಹ ಕಲಾರಿಪಾಯಟ್ಟು ಸಮರ ಕಲೆಯಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡುತ್ತಾ ಜಾಗತಿಕ ಮಟ್ಟದಲ್ಲಿ ಹೆಸರನ್ನು ಮಾಡುತ್ತಿದ್ದಾರೆ. ಮಗಳ ಯಶಸ್ಸನ್ನ ಸಂಭ್ರಮಿಸುವ ಸಮಯದಲ್ಲಿ ಮತ್ತೊಂದು ಸಂತಸದ ಕ್ಷಣ ಎದುರಾಯಿತು. ಹಾಗೆ ಎದುರಾದ ಕ್ಷಣವೇ ಸುದರ್ಶನ್ ಅವರ ಮಡದಿ 2ನೇ ಮಗುವಿಗೆ ಗರ್ಭವತಿಯಾಗಿದ್ದು. 2ನೇ ಮಗುವಿಗೆ ಗರ್ಭವತಿಯಾದ ಶಿಲ್ಪಾ ರವರು ಕಾಲಕಾಲಕ್ಕೆ ಚೆಕಪ್ಗೆ ಹೋಗಲು ನಿಂತರು. ಹೊಟ್ಟೆಯಲ್ಲಿನ ಮಗುವಿನ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಲು ನಿಂತರು. ಹೊಟ್ಟೆಯಲ್ಲಿನ ಮಗುವಿನ ಆರೋಗ್ಯ ಮತ್ತು ಬೆಳವಣಿಗೆ ಉತ್ತಮವಾಗಿದೆ ಎಂಬ ಮಾತುಗಳನ್ನ ವೈದ್ಯರಿಂದ ಕೇಳಲು ನಿಂತ ದಂಪತಿ ಮಗುವಿನ ನಿರೀಕ್ಷೆಯಲ್ಲಿ ದಿನಗಳನ್ನು ಕಳೆದರು. ಇನ್ನು 9 ತಿಂಗಳು ತುಂಬಿದ ನಂತರ ಶಿಲ್ಪಾ ರವರು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ಶಿಲ್ಪಾ ರವರು 2ನೇ ಮಗುವಿಗೆ ಜನ್ಮ ನೀಡಿದ ನಂತರ ಪರೀಕ್ಷೆ ನಡೆಸಿದ ವೈದ್ಯರು ಒಂದು ಮಾತನ್ನ ಹೇಳಿದ್ರು. ಆ ಮಾತೆ, ಮಗು ಶಾರ್ಟ್ ನೆಕ್ ನೊಂದಿಗೆ ಹುಟ್ಟಿದೆ ಎಂಬುದು, ಅಂದ್ರೆ ಕುತ್ತಿಗೆಯ ಭಾಗ ಚಿಕ್ಕದಾಗಿದೆ ಎಂಬುದು. ಬೆಳೆ ಬೆಳೆಯುತ್ತಾ ಅದು ಸರಿ ಹೋಗಬಹುದೆಂಬುದು. ಇನ್ನು 2 ವಾರಗಳು ಕಳೆದ ನಂತರ ಮಗು ನೀಲಿ ಬಣ್ಣಕ್ಕೆ ತಿರುಗಲು ಆರಂಭಿಸಿದ್ದು. ಮಗು ಅತ್ತಾಗಲೆಲ್ಲ ನೀಲಿ ಬಣ್ಣಕ್ಕೆ ತಿರುಗಲು ಆರಂಭಿಸಿದ ನಂತರ ಮಗುವನ್ನ ಎತ್ತಿ ಆಸ್ಪತ್ರೆಗೆ ಹೋದಾಗ ವೈದ್ಯರಿಂದ ಒಂದು ಆಘಾತಕಾರಿ ಸಂಗತಿ ತಿಳಿದು. ಅಂತಹ ಆಘಾತಕಾರಿ ಸಂಗತಿಯೇ ಮಗುವಿನ ಹೃದಯದಲ್ಲಿ ರಂಧ್ರವಿದೆ ಅಂತ ವೈದ್ಯರು ಹೇಳಿದ್ದು. ಒಂದು 16 ದಿನದ ಮಗು ಆಗ್ತಾ ಇದೆ, ಅಂದ್ರೆ ಒಂದು ವಾರ 10 ದಿನ ಆಗುವಷ್ಟೊತ್ತಿಗೆ ಸ್ವಲ್ಪ ಬ್ಲೂಯಿಶ್ ಆಗೋಳು, ಜೋರಾಗಿ ಹತ್ತಿದ ತಕ್ಷಣ ಬ್ಲೂ ಆಗೋಳು. ನಮ್ಮ ಮನ್ಸು ಡೌಟ್ ಮೇಲೆ ಹೋಗಿ ಕರ್ಕೊಂಡು ಹೋಗಿ ತೋರಿಸಿದ್ವಿ, ಇಲ್ಲ ಅವಳಿಗೆ ಹಾರ್ಟಲ್ಲಿ ಹೋಲ್ ಇದೆ ಅಂತ ಹೇಳಿದ್ರು. ಹೃದಯ ರಂಧ್ರ ಸಮಸ್ಯೆಯೊಂದಿಗೆ ಬೆಳೆಯಲು ನಿಂತ ಮಗುವಿಗೆ 3-4 ತಿಂಗಳು ಕಳೆದ ನಂತರ ಮತ್ತೊಂದು ಆಘಾತ ಎದುರಾಯಿತು. ಆ ಆಘಾತವೇ ಮಗುವನ್ನ ಎತ್ತಿಕೊಳ್ಳಲು ಹೋದಾಗಲೆಲ್ಲ ಮಗು ಅಳಲು ಆರಂಭಿಸಿತ್ತು. ತಲೆಯ ಗಾತ್ರವು ದಪ್ಪಗಾಗಲು ಆರಂಭಿಸಿತ್ತು. ಪರೀಕ್ಷೆ ನಡೆಸಿದ ವೈದ್ಯರು, ಮೆದುಳಿನಲ್ಲಿ ನೀರು ತುಂಬಿಕೊಂಡಿದೆ, ಇದು ಹೈಡ್ರೋಸೆಫಾಲಸ್ ಸಮಸ್ಯೆ, ಕೂಡಲೇ ಆಪರೇಷನ್ ಮಾಡಬೇಕೆಂದು ಹೇಳಿತ್ತು. ಯಾವಾಗ್ಲೂ ಹೀಗೆ ಮಗು ಹಿಂಗೆ ಎತ್ಕೊಂಡಾಗ ಜೋರಾಗಳೋಳು, ಮಲಗಿಸಿದಾಗ ಸುಮ್ಮನೆ ಇರೋಳು. ಈ ಡಿಸ್ಟೆನ್ಸ್ ಜಾಸ್ತಿ ಆಗೋಯ್ತು, ತಲೆ ನೀರು ತುಂಬಿಕೊಂಡ್ಬಿಡ್ತು, ಎಕ್ಸಸ್ ವಾಟರ್ ಕಣ್ಣಿಂದ ಎಲ್ಲ ಬರಕ್ ಸ್ಟಾರ್ಟ್ ಆಗೋಯ್ತು. ಹೋಗಿ ತೋರಿಸಿದ್ವಿ, ಇಲ್ಲ ಹೈಡ್ರೋಸೆಫಾಲಸ್ ಇದು, ಅವಳಿಗೆ ಆಪರೇಷನ್ ಇಮಿಡಿಯೇಟ್ ಮಾಡಬೇಕು. ಇದು ಹೈಡ್ರೋಸೆಫಾಲಸ್ ಸಮಸ್ಯೆ, ಕೂಡಲೇ ಆಪರೇಷನ್ ಮಾಡಬೇಕು ಅಂತ ಹೇಳಿದ ನಂತರ ಆಪರೇಷನ್ ನಡೆಸಲಾಯಿತು. ಆಪರೇಷನ್ ಮಾಡಿ ಮೆದುಳಿಗೆ ಒಂದು ಪೈಪ್ ಅಳವಡಿಸಿ ಅದನ್ನ ಹೊಟ್ಟೆಗೆ ಕನೆಕ್ಟ್ ಮಾಡಲಾಯಿತು. ಮೆದುಳಿನಲ್ಲಿ ತುಂಬಿಕೊಂಡಿರುವ ನೀರು ಕ್ರಮೇಣ ಆಚೆ ಬರುವಂತೆ ಮಾಡಲಾಯಿತು. ತಲೆಯ ಆಪರೇಷನ್ ಆದ ನಂತರ 7 ತಿಂಗಳವರೆಗೆ ಯಾವುದೇ ರೀತಿಯ ಚಟುವಟಿಕೆ ಇಲ್ಲದೆ ಸ್ತಬ್ಧವಾಗಿದ್ದ ಮಗು 8ನೇ ತಿಂಗಳಿನಲ್ಲಿ ವಿಪರೀತವಾಗಿ ಅಳಲು ಆರಂಭಿಸಿತು. ಎತ್ತಿಕೊಂಡರು ಅಳು, ಮಲಗಿಸಿದ್ರು ಅಳು. ನಿದ್ರೆಯಿಲ್ಲದೆ ಅರಚಲು ಆರಂಭಿಸಿದ ಮಗುವನ್ನು ನೋಡಿ ಪೋಷಕರು ರೋಧಿಸಲು ನಿಂತರು. ಯಾವ ರೀತಿಯ ಔಷಧ ಉಪಚಾರಕ್ಕೂ ಮಗು ಅಳು ನಿಲ್ಲಿಸಲಿಲ್ಲ. ಅದೊಂದು ಶನಿವಾರ ಶಿಲ್ಪಾ ರವರು ಪೂಜೆ ಮಾಡಲು ಮುಂದಾಗಿ ತಮ್ಮ ಮೊಬೈಲ್ ಫೋನ್ನಲ್ಲಿ ಹನುಮಾನ್ ಚಾಲೀಸವನ್ನ ಪ್ಲೇ ಮಾಡಿದ್ರು. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ. ಮೊಬೈಲ್ನಲ್ಲಿ ಹನುಮಾನ್ ಚಾಲೀಸನ್ನ ಪ್ಲೇ ಮಾಡಿ ಬೇಸರದೊಂದಿಗೆ ಪೂಜೆಗೆ ಮುಂದಾದಾಗ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಮಗು ಅಳುವನ್ನ ನಿಲ್ಲಿಸಿ ನೆಮ್ಮದಿಯಾಗಿ ನಿದ್ರೆ ಮಾಡಲು ಆರಂಭಿಸಿತು. ಮಗು ಅಳು ನಿಲ್ಲಿಸಿ ನಿದ್ರೆ ಮಾಡಲು ನಿಂತ ನಂತರ ಇಡೀ ಮನೆ ಮಂದಿ ನೆಮ್ಮದಿಯ ನಿಟ್ಟುಸಿರುಬಿಟ್ಟರು. ಇನ್ನು ಸ್ವಲ್ಪ ಸಮಯದ ನಂತರ ಮೊಬೈಲ್ನಲ್ಲಿ ಪ್ಲೇ ಮಾಡುತ್ತಿದ್ದ ಹನುಮಾನ್ ಚಾಲೀಸವನ್ನ ನಿಲ್ಲಿಸಿದ ನಂತರ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಮಗು ಮತ್ತೆ ಅರಚಲು ಆರಂಭಿಸಿತು. ಏನು ಮಾಡಿದ್ರು ಮಗು ಅಳು ನಿಲ್ಲಿಸಲಿಲ್ಲ. ಕೆಲ ಗಂಟೆಗಳು ಕಳೆದ ನಂತರ ತಾಯಿ ಶಿಲ್ಪಾರಿಗೆ ಅದೇನ ಅನಿಸಿತೋ ಗೊತ್ತಿಲ್ಲ, ಮೊಬೈಲ್ನಲ್ಲಿ ಮತ್ತೆ ಹನುಮಾನ್ ಚಾಲೀಸವನ್ನ ಪ್ಲೇ ಮಾಡಿದಾಗ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಮಗು ಅಳು ನಿಲ್ಲಿಸಿತು, ನಿದ್ದೆ ಮಾಡಲು ಆರಂಭಿಸಿದ್ದು. ಅಂದಿನಿಂದ ಇಡೀ ದಿನ ಮನೆಯಲ್ಲಿ ಹನುಮಾನ್ ಚಾಲೀಸ ಚಾಲು ಆಯಿತು. ಜೇ ಹನುಮಾನ ಜ್ಞಾನ ಗುಣ ಸಾಗರ ಜೇ ಕಪೀಸ ದೇಹುಲು. ಇನ್ನು ಮಗುವಿಗೆ 11 ತಿಂಗಳು ತುಂಬುತ್ತಿದ್ದಂತೆ ಒಂದು ಆಘಾತ ಎದುರಾಯಿತು. ಆ ಆಘಾತವೇ ಮೆದುಳಿನಲ್ಲಿ ತುಂಬಿಕೊಂಡಿದ್ದ ನೀರು ಆಚೆ ಬರುವಂತೆ ಮಾಡಲು ಆಪರೇಷನ್ ಮಾಡಿ ಮೆದುಳಿಗೆ ಅಳವಡಿಸಲಾಗಿದ್ದ ಪೈಪ್ ಕಳಚಿಕೊಂಡಿತ್ತು. ಮತ್ತೆ ಆಪರೇಷನ್ ಮಾಡಿ ಪೈಪ್ ಅಳವಡಿಸಿತ್ತು.
ಅನಸ್ಥೆಷಿಯಾ ನೀಡಿ ಆಪರೇಷನ್ ಮಾಡಿದ ಒಂದೆರಡು ಗಂಟೆಗಳಲ್ಲಿ ಮಗು ಎದ್ದು ಬಿಟ್ಟಿತು, ಕಿಂಚಲು ಆರಂಭಿಸಿತು. ಆಗ ಮತ್ತೆ ಮೊಬೈಲ್ನಲ್ಲಿ ಹನುಮಾನ್ ಚಾಲೀಸ್ ಹಾಕಲಾಯಿತು. ಆದರೆ ಈ ಬಾರಿ ಮಗು ಅಳು ನಿಲ್ಲಿಸಲಿಲ್ಲ. ಮೊಬೈಲ್ನಲ್ಲಿ ಬೇರೆ ಬೇರೆ ಶ್ಲೋಕಗಳನ್ನು ಹಾಕಲಾಯಿತು. ಕೊನೆಗೆ ಶ್ರೀಮನ್ನಾರಾಯಣನ ಶ್ಲೋಕವನ್ನು ಹಾಕಿದಾಗ ಮಗು ಅಳು ನಿಲ್ಲಿಸಿತು. ಅಂದಿನಿಂದ ಶ್ರೀಮನ್ನಾರಾಯಣ ಸ್ಮರಣೆಯ ಶ್ಲೋಕಗಳು ಹಾಡುಗಳು ಮನೆಯಲ್ಲಿ ಚಾಲು ಆದವು. ಪ್ರತಿದಿನ ಪ್ರತಿ ಗಂಟೆ ಪ್ರತಿ ನಿಮಿಷ ನಾರಾಯಣನ ಶ್ಲೋಕಗಳೇ. ಹಾಡು ತೋರ್ಸೋದೊಳಗೆ ಹಾಡು ಹಾಕು ಹಾಕು ಅಂತ ಅವಾಗೆಲ್ಲ ಬರೀ ಶ್ರೀಮನ್ನಾರಾಯಣ ನಾರಾಯಣನ್ ಸಾಂಗ್ ಕೇಳ್ಬೇಕು, ಅವಳಿಗೆ ಕೇಳ್ತಾನೇ ಇರ್ಬೇಕು ಅದನ್ನೇ. ಹೃದಯದ ರಂಧ್ರ ಸಮಸ್ಯೆಯೊಂದಿಗೆ ಮೆದುಳಿನ ಹೈಡ್ರೋಸೆಫಲಸ್ ಸಮಸ್ಯೆಯೊಂದಿಗೆ ಮಗು ಬೆಳೆಯಲು ಆರಂಭವಾಯಿತು. ಈ ನಡುವೆ ವೈದ್ಯರು ಒಂದು ಮಾತನ್ನ ಹೇಳಿದ್ರು, ಆ ಮಾತೆ ನಿಮ್ಮ ಮಗು ನಾರ್ಮಲ್ ಮಗು ಅಲ್ಲ, ಇದು ವಿಶೇಷ ಚೇತನ ಮಗು ಅನ್ನೋದು. ಔಷಧೋಪಚಾರಗಳೊಂದಿಗೆ ಬೆಳೆಯಲು ನಿಂತ ಶ್ಲೋಕಗಳನ್ನ ದೇವರ ನಾಮಗಳನ್ನ ಕೇಳುತ್ತಾ ಬೆಳೆಯಲು ನಿಂತ ಮಗುವಿನಲ್ಲಿ ಮತ್ತೊಂದು ಸಮಸ್ಯೆ ಕಾಣಿಸಲು ಆರಂಭಿಸಿತು. ಆ ಸಮಸ್ಯೆ ಮಗುವಿಗೆ ಕಣ್ಣುಗಳು ಸರಿಯಾಗಿ ಕಾಣಿಸುವುದಿಲ್ಲ ಎಂಬುದು. ಮಗುವಿಗೆ ಒಂದು ಕಣ್ಣು ಸಂಪೂರ್ಣವಾಗಿ ಕಾಣಿಸುವುದಿಲ್ಲ, ಮತ್ತೊಂದು ಕಣ್ಣು ಕೇವಲ 20% ಮಾತ್ರ ಕಾಣಿಸುವುದು ದೃಢವಾಯಿತು. ಅಂತಹ ಸಂಗತಿ ದೃಢವಾದ ನಂತರ ಪೋಷಕರು ಮತ್ತಷ್ಟು ರೋಧಿಸಲು ನಿಂತರು. ಮಗುವಿಗೆ 2 ವರ್ಷಗಳಾದರೂ 3 ವರ್ಷಗಳಾದರೂ ಮಾತಿಲ್ಲ, ಭಗವಂತ ಮಗುವಿಗೆ ಮಾತು ಸಹ ಇಲ್ಲವಾ ಎಂದು ಮನೆ ಮಂದಿ ರೋಧಿಸಲು ನಿಂತ ನಂತರ ಮಗುವಿಗೆ 3.5 ವರ್ಷ ತುಂಬಿದಾಗ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ಮಗು ಶ್ಲೋಕಗಳನ್ನ ಹೇಳಲು ನಿಂತದ್ದು, ದೇವರ ನಾಮಗಳನ್ನ ಹಾಡಲು ನಿಂತದ್ದು. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. 3.5 ವರ್ಷದವರೆಗೆ ಮಾತನಾಡದೇ ಇದ್ದ ಮಗುವಿನ ಬಾಯಲ್ಲಿ ಶ್ಲೋಕಗಳನ್ನ ಕೇಳಿ ಇಡೀ ಮನೆ ಮಂದಿ ಆಶ್ಚರ್ಯಗೊಂಡರು. ಕೇವಲ ಕೇಳುತ್ತಾ ಕೇಳುತ್ತಾ ಇಷ್ಟೆಲ್ಲ ಮಂತ್ರಗಳನ್ನ ಹೇಳುತ್ತಿದ್ದಳಲ್ಲ ಅಂತ ಹೇಳಿ ಪೋಷಕರು ಪ್ರೋತ್ಸಾಹಿಸಲು ನಿಂತರು. ಪೋಷಕರ ಅಂತಹ ಪ್ರೋತ್ಸಾಹದಿಂದ ಮಗುವಿನಿಂದ ಮತ್ತೊಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಮಗು ತನ್ನ 4ನೇ ವಯಸ್ಸಿನಲ್ಲಿ ಭಗವದ್ಗೀತೆಯ ಶ್ಲೋಕಗಳನ್ನ ಸ್ಪಷ್ಟವಾಗಿ ಹೇಳಲು ನಿಂತದ್ದು. ಹನುಮಾನ ಚಾಲೀಸ, ಲಲಿತಾ ಸಹಸ್ರನಾಮ ಸೇರಿದಂತೆ ಉಪನಿಷತ್ತಿನ ಶ್ಲೋಕಗಳನ್ನ ಹೇಳಿ ಎಲ್ಲರಲ್ಲೂ ಕುತೂಹಲ ಮೂಡಿಸಿತು. ಆ ಮೂಲಕ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಆಕೆಯ ಹೆಸರು ದಾಖಲಾಗಿತ್ತು. ಜಾಸ್ತಿ ಕಲ್ತ್ಬಿಟ್ಟಿದ್ದೀನಿ ಪೇಷನ್ಸ್ ಅನ್ನ ಅವಳಿಂದ ನಾನು ಕಲ್ತಿದ್ದೀನಿ. ಭಗವದ್ಗೀತೆ ಹೇಳ್ತಾಳೆ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಇದೆಲ್ಲ ಹೇಳ್ತಾ ಇದ್ಲು ಅಂದ್ಬಿಟ್ಟೆ ನಾವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಅಪ್ರೋಚ್ ಮಾಡಿದ್ವಿ. ಮೆದುಳಿನ ಸಮಸ್ಯೆ, ಹೃದಯದ ಸಮಸ್ಯೆಯೊಂದಿಗೆ ಬೆಳೆಯುತ್ತಿರುವ, ಕಣ್ಣುಗಳು ಸರಿಯಾಗಿ ಕಾಣಿಸದೇ ಇರುವ, 3.5 ವರ್ಷದವರೆಗೆ ಮಾತನಾಡದೇ ಇದ್ದ ಮಗು ಅನಂತರ ಶ್ಲೋಕಗಳನ್ನ ದೇವರ ನಾಮಗಳನ್ನ ಹೇಳುತ್ತಾ ಎಲ್ಲರನ್ನೂ ಅಚ್ಚರಿಗೊಳಿಸುತ್ತಿರುವ ಆ ಮಗುವಿನಿಂದ ಸದಾ ಒಂದು ಮಾತು ಬರುತ್ತಂತೆ. ಆ ಮಾತೆ, ನನ್ನನ್ನ ಕೃಷ್ಣ ಪರಮಾತ್ಮರೇ ಇಲ್ಲಿಗೆ ಕಳುಹಿಸಿದ್ದಾರೆಂಬುದು, ಆತ ನನಗೆ ಕಾಣಿಸುತ್ತಾನೆಂಬುದು, ಆತ ನನ್ನ ಜೊತೆ ಮಾತನಾಡುತ್ತಾನೆಂಬುದು. ಆ ಮಗುವಿಗೆ ಹೃದಯದ ಆಪರೇಷನ್ ಮಾಡಲು ಮುಂದಾದಾಗ ಆ ಮಗು ವೈದ್ಯರಿಗೆ ಹೇಳಿದ್ದೇನು, ಆ ನಂತರ ಆಗಿದ್ದೇನು ತಿಳಿಯೋಣ ಒಂದು ಸಣ್ಣ ಪ್ರಯತ್ನ ನಂತರ. ಮೆದುಳಿನ ಸಮಸ್ಯೆಯೊಂದಿಗೆ, ಹೃದಯ ರಂಧ್ರ ಸಮಸ್ಯೆಯೊಂದಿಗೆ, ಕಣ್ಣುಗಳು ಸರಿಯಾಗಿ ಕಾಣದಂತಹ 3.5 ವರ್ಷದವರೆಗೆ ಮಾತನಾಡದೇ ಇದ್ದ ಮಗು ಏಕಾಏಕಿ ಶ್ಲೋಕಗಳನ್ನ ಹೇಳಲು ನಿಂತಿತ, ದೇವರ ನಾಮಗಳನ್ನ ಹೇಳಲು ನಿಂತಿತ, ಅಷ್ಟೇ ಅಲ್ಲದೆ ಉಪನಿಷತ್ತನ್ನ ಹೇಳಲು ನಿಂತಿತ. ಅಂತಹ ಸಾಧನೆಯೊಂದಿಗೆ ಆಕೆಯ ಹೆಸರು ಇದೀಗ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ. ಮೆದುಳಿನ ಸಮಸ್ಯೆಯಿಂದ ಬಳಲುತ್ತಿರುವ ಮಗುವಿನ ಕೌಶಲ್ಯವನ್ನ ನೋಡಿ ಇಡೀ ವೈದ್ಯ ಲೋಕವೇ ಚಕಿತಗೊಂಡಿದೆ. ಇದು ಹೇಗೆ ಸಾಧ್ಯವೆಂದು ಹೇಳುತ್ತಿದೆ, ಇಟ್ಸ್ ಅ ಮಿರಾಕಲ್ ಅಂತ ಹೇಳುತ್ತಿದೆ. ಮೊನ್ನೆನೂ ಅವಳಿಗೆ ಆಪರೇಷನ್ ಮಾಡಿದ ಸರ್ಜನ್ಸ್ ಎಲ್ಲ ಇವಳನ್ನ ಕರೆಸಿ ಸನ್ಮಾನ ಮಾಡಲು. ಇಡೀ ವೈದ್ಯಕೀಯ ಲೋಕವನ್ನ ಚಕಿತಗೊಳಿಸುತ್ತಿರುವ ಆ ಮಗು ಸದಾ ಒಂದು ಮಾತನ್ನಾಡಲು ನಿಂತಿದ. ಆ ಮಾತೆ, ಶ್ರೀಕೃಷ್ಣರೇ ನನ್ನನ್ನ ಇಲ್ಲಿಗೆ ಕಳುಹಿಸಿದ್ದಾರೆಂಬುದು, ಅವರು ನನಗೆ ಕಾಣಿಸುತ್ತಾರೆಂಬುದು, ನನ್ನ ಜೊತೆಯಲ್ಲಿ ಮಾತನಾಡುತ್ತಾರೆಂಬುದು. ನಂಗೆ ಕೃಷ್ಣ ಹೇಳಿದಾನೆ, ಕೃಷ್ಣ ಕಳಿಸಿದಾನೆ. ಏನ್ ಹೇಳಿದಾನೆ ಅಂದ್ರೆ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳಕ್ ಹೇಳಿದಾನೆ, ಎಲ್ರಿಗೂ ಒಳ್ಳೇದ್ ಮಾಡ್ಬಿಡ್ಬೇಕು ಅಂತ ಹೇಳಿದಾನೆ. ಅದಕ್ಕೆ ನಾನು ಒಳ್ಳೇದ್ ಮಾಡ್ತೀನಿ. ಬಟ್ ತುಂಬಾ ಮಾತಾಡ್ತಾಳೆ. ಇವತ್ತು ನಾವ್ ಎಲ್ಲಿಗಾರು ಹೊರಡ್ಬೇಕು ಅಂದ್ರು ಅವಳು ಅದೇ ಮಾತಾಡೋದು. ಕೃಷ್ಣನ್ ನಾವೆಲ್ಲ ನಮ್ಮ ಪಾಡಿಗೆ ನಾವು ಹೊರಡ್ತೀವಿ ಹೊರಡ್ತೀವಿ ಅಂತ ಮಾತಾಡ್ಕೋತೀವಿ. ಅವಳು ಹೋಗ್ತಾರೆ ದೇವ್ರ ಮನೆ ಮುಂದೆ ನಿಂತ್ಕೊಂಡ್ಬಿಡ್ತಾಳೆ, ಕೃಷ್ಣ ಅಮ್ಮ ಅಡ್ಗೆ ಮಾಡಿಟ್ಟಿದ್ದಾರೆ ಏನ್ ಬೇಕಾದ್ರು ಬಡಿಸ್ಕೋ, ನಾವು ಆಚೆ ಹೋಗ್ಬಿಟ್ಟು ಬರ್ತೀವಿ, ಜೋಪಾನ ಮನೆ ಕಡೆ ಅನ್ಬಿಟ್ಟು ಬರ್ತಾಳೆ, ಹುಷಾರಾಗಿ ಬಾಗ್ಲು ನೋಡ್ಕೋ ಅಂತಾಳೆ. ಆಮೇಲೆ ಅಲ್ಲಿ ರೂಮಲ್ಲಿ ಮಲಗಿದ್ರೆ ಸಡನ್ ಆಗಿ ಮಧ್ಯರಾತ್ರಿ ಎದ್ಬಿಡ್ತಾಳೆ, ಕೃಷ್ಣ ಬಂದು ನಿಂತಿದಾನಮ್ಮ ಬೆಣ್ಣೆ ಕೊಟ್ಟ ನನ್ಗೆ, ನಾನ್ ತಿಂದೆ ಗದೆ ಕೊಟ್ಟಿದ್ದಾನೆ ನನ್ಗೆ. ಇನ್ನು ಮಗುವಿಗೆ 4 ವರ್ಷಗಳು ತುಂಬಿದ ನಂತರ ಹೃದಯದ ಸಮಸ್ಯೆ ಹೆಚ್ಚಾಗಿ ಬಿಟ್ಟಿತ. ಪರೀಕ್ಷೆ ನಡೆಸಿದ ವೈದ್ಯರು ಕೂಡ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು.
ಆಪರೇಷನ್ಗೆ ವೈದ್ಯರು ಸಿದ್ಧತೆ ನಡೆಸಿದ್ರ. ಅಂತಹ ಸಿದ್ಧತೆಗೂ ಮುಂಚೆ ನಾಲ್ಕೂವರೆ ವರ್ಷದ ಮಗು ವೈದ್ಯರಿಗೆ ಒಂದು ಮಾತನ್ನ ಹೇಳಿದ. ಆ ಮಾತಾದ್ರೂ ಏನು ಅಂದ್ರೆ, ನನ್ನ ಹೃದಯದಲ್ಲಿ ಕೃಷ್ಣನಿದ್ದಾನೆ, ನೀವು ನೋಡಿಬಿಟ್ಟು ಹಾಗೆ ಮುಚ್ಚಿಬಿಡಿ ಅಂತ ಹೇಳಿದ. ನನ್ನ ಆಟಲ್ ಕೃಷ್ಣ ಇದ್ದಾನೆ, ನೋಡ್ಬಿಟ್ಟು ಮುಚ್ಚಿಬಿಡಿ ಡಾಕ್ಟ್ರೆ ಅನ್ಲತ್ತೆ. ಮತ್ತೆ ಅವಳಿಗೆ ಸ್ಕ್ಯಾನಿಂಗ್ ಹೋಗುವಾಗ್ಲೂ ನಾನು ಗಮನಿಸ್ತಾ ಇದ್ದೆ, ಅವರು ಸ್ಕ್ಯಾನಿಂಗ್ ಮಾಡ್ತಾ ಇದಾರೆ ಹಾರ್ಟು, ಕಾಣಿಸ್ತಿದಾನ ಕೃಷ್ಣ, ಕಾಣಿಸ್ತಿದಾನ ಕೃಷ್ಣ ಅಂತ ಡಾಕ್ಟರ್ ಕೇಳೋಳು. ನಾಲ್ಕೂವರೆ ವರ್ಷದ ಮಗುವಿನ ಬಾಯಿಯಿಂದ ಅಂತಹ ಮಾತುಗಳನ್ನ ಕೇಳಿದ ವೈದ್ಯರು ನಸುನಕ್ಕರು. ಆಯ್ತಮ್ಮ ಅಂತ ಹೇಳಿ ಭಗವಂತ ನನ್ನ ನೆನೆದು ಆಪರೇಷನ್ಗೆ ಮುಂದಾದ್ರು. ನಮೋ ನಾರಾಯಣ. ನಾಲ್ಕೂವರೆ ವರ್ಷದ ಮಗುವಿಗೆ ಹೃದಯದ ಆಪರೇಷನ್ ಆದ ನಂತರ ಆಗಿದ್ದೇನು? ಆ ಮಗು ಇದೀಗ ಇರೋದು ಹೇಗೆ? ಆ ಮಗುವಿನಿಂದ ಬಯಲಾಗುತ್ತಿರುವ ಹಿಂದಿನ ಜನ್ಮದ ರಹಸ್ಯವೇನು ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ 10:30. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟಕಡೆಯ ಪ್ರಶ್ನೆ ಇದು ಉಂಟೆ.